ಎಲ್ಲರಿಗೂ ನಮಸ್ಕಾರ ಗುರುದೇವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಅಂತರ್ಜಾಲ ಆಧಾರಿತ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ ನಾವು ನಿನ್ನೆಯ ತರಗತಿಯಲ್ಲಿ ನಿಯತಿನಾರ್ ಮೀರಿದಪರ್ ಎನ್ನುವಂತಹ ಪದ್ಯ ಭಾಗದ ಕವಿಯಾದ ಜನ್ನನ ಕುರಿತಾಗಿ ಕಿರು ಪರಿಚಯವನ್ನು ಮಾಡ್ಕೊಂಡಿದ್ವಿ ಜೊತೆಗೆ ಎರಡು ಮೊದಲಿನ ಮೊದಲ ಎರಡು ಪದ್ಯ ಭಾಗಗಳ ಭಾವಾರ್ಥವನ್ನು ನಮಗೆ ತಿಳಿದಷ್ಟು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ ಈಗ ಮುಂದಿನ ಭಾಗವನ್ನು ನೋಡುವಂಥ ಪ್ರಯತ್ನ ಮಾಡೋಣ ಇಲ್ಲಿ ಅದಕ್ಕಿಂತ ಮುಂಚೆ ಸ್ವಲ್ಪ ತಿಳ್ಕೊಂಡು ಇಂದಿನ ಎರಡು ಪ್ಯಾರಾಗಳ ಅರ್ಥವನ್ನು ತಿಳ್ಕೊಂಡು ಮತ್ತೆ ಮುಂದೆ ಹೋಗೋಣ ಇಲ್ಲಿ ಶಿಶಿರ ಮನೆ ಪಡೆದು ಪರಕಗೆ ವಸಂತನ್ ಅಲವೋರ್ದ ಮಾವಿನಡಿ ಮಂಚಿಕೆಯೋಳ್ ಕುಸಿರಿದ ಅರಿದ ಅಡಗಿನ ಅಗೆತವೋಲ್ ಎಸೆದವು ತದ್ ವನದೊಳಿದ್ದ ಮುತ್ತದ ಮುಗುಳ್ಗಳ್ ಇಲ್ಲಿ ಕವಿ ಜನ್ನ ಅಹಿಂಸಾ ತತ್ವದ ಪ್ರತಿರೂಪವಾಗಿರ್ತಕ್ಕಂಥ ಒಂದು ಕಾವ್ಯಭಾಗ ಯಶೋಧರ ಚರಿತೆ ಯಶೋಧರ ಚರಿತೆಯ ಒಂದು ಭಾಗವನ್ನು ಇಲ್ಲಿ ನಿಯತಿಯ ನಾರ್ ಮೀರಿದಪಾರ್ ಎನ್ನುವಂಥ ಪದ್ಯ ಭಾಗದ ಅಡಿಯಲ್ಲಿ ನಮಗೆ ಅಧ್ಯಯನಕ್ಕೋಸ್ಕರ ಇಟ್ಟಿರುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಶಿಶಿರ ಮನೆ ಪಡೆದು ಶಿಶಿರ ಋತುವಿನಲ್ಲಿ ಚೆನ್ನಾಗಿ ಹೂ ಬಿಟ್ಟಿರ್ತವೆ ಆ ಹೂಗಳನ್ನೆಲ್ಲ ಇಲ್ಲಿ ಹರಕೆಗೆ ಬಲಿ ಕೊಡುವುದಕ್ಕಾಗಿ ಒಟ್ಟಾಗಿ ತಂದು ಇಲ್ಲಿ ಕತ್ತರಿಸಿದಾಗ ಅಂದರೆ ಇಲ್ಲಿ ನೋಡಿಲಿ ಶಿಶಿರ ಮನೆ ಪಡೆದು ಪರಕೆಗೆ ಅಂದರೆ ಇಲ್ಲಿ ಹರಕೆಯನ್ನು ಕೊಡುವುದಕ್ಕಾಗಿ ಬಲಿಯನ್ನು ಕೊಡುವುದಕ್ಕಾಗಿ ವಸಂತನ ಅಲವೋರ್ಧ ವಸಂತ ಋತುವಿನಲ್ಲಿ ಹೂ ಬಿಟ್ಟಂತಹ ಮಾವಿನ ಅಡಿ ಮಂಚಿಕೆಗಳು ಆ ಹೂಗಳನ್ನು ಏನು ಮಾಡ್ತಾರೆ ಮಾವಿನ ಅಡಿ ಅಂದರೆ ಮಾವಿನ ಕಟ್ಟಿಗೆಯನ್ನು ಅಲಗೆಯನ್ನಾಗಿ ಮಾಡಿಕೊಂಡು ಈಳಿಗೆಯನ್ನು ಮಾಡಿರ್ತಕ್ಕಂಥ ಇಲ್ಲಿ ಮಾವಿನಡಿ ಮಂಚಿಕೆಯೋಳ್ ಕುಸಿರಿದರಿದ ಕುಸುರಿದ ಕುಸುರು ಅಂದರೆ ಅರ್ಥ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿದ ಅಂತ ಅರ್ಥ ಇಲ್ಲಿ ಕುಸಿರಿದ ಅರಿದ ಅಂದ್ರೆ ಇಲ್ಲಿ ತುಂಡರಿಸಿದ ಅರಿದ ಇಲ್ಲಿ ಅಡಗಿನ ಅಡಗು ಅಂದ್ರೆ ಇಲ್ಲಿ ಮಾಂಸ ಅಡಗಿನ ಅಗೆತವೋಲ್ ಮಾಂಸದ ತುಂಡುಗಳಂತೆ ಇಲ್ಲಿ ಎಸೆದವು ಅಂದ್ರೆ ಇಲ್ಲಿ ಶೋಭಿಸುತ್ತಿದ್ದವು ಇಲ್ಲಿ ಈ ಹಿಂಸೆಯ ರೂಪಕವಾಗಿರ್ತಕ್ಕಂಥ ಸನ್ನಿವೇಶವನ್ನು ಕವಿ ಜನ್ನ ಇಲ್ಲಿ ನಮಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದಾನೆ ಅಲ್ಲಿ ಯಾವ ರೀತಿಯಲ್ಲಿ ಇತ್ತು ಆ ಒಂದು ಚಂಡಮಾರಿಯ ಆ ಒಂದು ಪರಿಸರ ಆ ಒಂದು ದೇವಾಲಯದ ಸುತ್ತಮುತ್ತ ಯಾವ ರೀತಿಯಾಗಿರ್ತಕ್ಕಂತಹ ಇಲ್ಲಿ ಪರಿಸರವನ್ನು ಹೊಂದಿತ್ತು ಆ ಎಂತಹ ಪರಿಸರದಲ್ಲಿ ಚಂಡಮಾರಿಯ ದೇವಾಲಯ ಇತ್ತು ಅನ್ನೋದನ್ನು ಬಹಳ ಸುಂದರವಾಗಿ ಕಣ್ಣಿಗೆ ಕಟ್ಟುವಂತೆ ಹೇಳುವಂಥ ಪ್ರಯತ್ನವನ್ನು ಕವಿ ಜನ ಇಲ್ಲಿ ಮಾಡ್ತಾ ಇರುವಂಥದ್ದು ಅಂದರೆ ಹಿಂಸೆಯ ಪ್ರತಿರೂಪದಂತೆ ಆ ಒಂದು ದೇವಾಲಯ ಇತ್ತು ಅನ್ನೋದನ್ನು ಇಲ್ಲಿ ಹೇಳಿರುವಂಥದ್ದು ನೋಡಿ ಇಲ್ಲಿ ಮಾಂಸದ ತುಂಡುಗಳಂತೆ ಶೋಭಿಸುತ್ತಿದ್ದವು ತದ್ವನದೊಳಿದ್ದ ಅಂದರೆ ಆ ವನದಲ್ಲಿ ಇದ್ದಂತಹ ಮುತ್ತದ ಮುಗುಳ್ಗಳು ಮುತ್ತದ ಅಂದರೆ ಮುತ್ತುಗದ ಹೂಗಳು ಶೋಭಿಸುತ್ತಿದ್ದವು ಹೆಂಗೆ ಕಾಣ್ತಾ ಇದ್ದಪ್ಪ ಅಂದ್ರೆ ಇಲ್ಲಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿ ಆ ಕಡೆ ಸುರಿದಿರ್ತಕ್ಕಂಥ ಅಂದರೆ ಬಿಸಾಕಿರುವಂತಹ ಇಲ್ಲಿ ಮಾಂಸದ ತುಂಡುಗಳಂತೆ ಶೋಭಿಸ್ತಾ ಇದ್ವಪ್ಪ ಅಂದರೆ ಕಾಣ್ತಾ ಇದ್ವಪ್ಪ ಸುಂದರವಾಗಿ ಯಾವಪ್ಪ ಅಂದರೆ ಮುತ್ತುಗದ ಹೂಗಳು ಅಲ್ಲಿ ಬಿಟ್ಟಿರುವಂತಹ ಮುತ್ತುಗದ ಹೂಗಳ ಕುರಿತಾಗಿ ಆ ಹೂಗಳ ಮೂಲಕ ಹಿಂಸೆಯ ಪ್ರತಿಕಾರದಂತೆ ಪ್ರತಿರೂಪದ ಸಾರಿ ಪ್ರತಿಕಾರ ಅಲ್ಲ ಪ್ರತಿರೂಪದಂತೆ ಕಾಣ್ತಾ ಇದ್ವು ಅನ್ನೋದನ್ನು ಬಹಳ ಕಣ್ಣಿಗೆ ಕಟ್ಟುವಂತೆ ಸುಂದರವಾಗಿ ಜನಕವಿ ಇಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾನೆ ಇಲ್ಲಿ ನೆಕ್ಸ್ಟ್ ಏನು ಮಾಡ್ತಿದ್ದಾರೆ ಮಾರಿ ಮಲಯ ಅನಿಲಂ ನವ ನೀರಜವನವೆಂಬ ಕೆಂಡದೋಳ್ ದಂಡ ನಮಸ್ಕಾರದೆ ಬಂದಪನ್ ಇತ್ತವ ಅವಧಾರಿಪು ಎಂಬಂತೆ ಉಲಿದವು ಅರಗಿಳಿ ಬನದೋಳ್ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ಇಲ್ಲಿ ಆ ಮಲಯ ಪರ್ವತದ ಗಾಳಿ ಬೀಸುವಾಗ ಅಲ್ಲಿರ್ತಕ್ಕಂತಹ ಗಿಳಿಮರಿಗಳು ಉಲಿತಾ ಇದ್ವು ಹೆಂಗ ಹೇಳ್ತಾ ಇದ್ವಪ್ಪ ಅಂದರೆ ಸುಂದರವಾಗಿ ಬೆಳೆದು ನಿಂತಹ ಆ ಒಂದು ಅಲ್ಲಿ ನೀರಜವನ ನೀರಜ ಅಂದರೆ ನೀರು ಅಂದರೆ ಅಜ ಅಂದರೆ ಹುಟ್ಟು ನೀರು ನೀರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ನೀರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಯಾವುದಪ್ಪ ಕಮಲ ಆ ಕಮಲದ ವನ ಇಲ್ಲಿ ಬರುವಂಥ ಪರ್ವತದ ಗಾಳಿ ಆ ಸೋಂಕಿ ಬಳ್ಳಾರಿಯ ವನಕ್ಕೆ ಬಂದಾಗ ಆ ಯಾವುದು ಆ ಕಮಲದ ಏನು ಯಾವ ರೀತಿಯಲ್ಲಿ ಕಾಣ್ತಾ ಇತ್ತಪ್ಪ ಅಂದ್ರೆ ಈ ರೀತಿಯಾಗಿ ಆ ಗಾಳಿಗೆ ಆ ಹೂಗಳು ಏನು ಮಾಡ್ತಾ ಇದ್ವು ಓಲಾಡ್ತಾ ಇದ್ವು ಆ ಓಲಾಡುವಾಗ
ಇಲ್ಲಿ ಆ ದೀಡ್ ನಮಸ್ಕಾರ ಅಂತ ಏನು ಕರೀತೀವಿ ದೀರ್ಘ ದಂಡ ನಮಸ್ಕಾರ ಅಂತ ಏನು ಕರೀತೀವಲ್ಲ ಆ ದೀಡ್ ನಮಸ್ಕಾರ ಆಗ್ತಾರೆ ಏನೋ ಆಗ್ತಾ ಬರ್ತಿದೆ ಏನೋ ಆ ಒಂದು ಮಲಯ ಪರ್ವತದ ಗಾಳಿ ಬಲರಿಯ ಅಂದರೆ ಈ ಚಂಡಮಾರಿಯ ದೇವಾಲಯಕ್ಕೆ ಅನ್ನುವಂತೆ ಇಲ್ಲಿ ಆ ಕವಿ ರೂಪಕವನ್ನು ಕೊಟ್ಟಿರುವಂಥದ್ದು ಜೊತೆಗೆ ಅಲ್ಲಿ ನೀರಜವನ ಅಂದರೆ ಆ ಕಮಲದ ವನವನ್ನು ಕೆಂಪಾಗಿ ಅರಳಿ ನಿಂತ ಕಮಲವನ್ನು ಇಲ್ಲಿ ಹಿಂಸೆಯ ಪ್ರತಿರೂಪದಂತಿರುವ ಅಂದರೆ ಯಾವುದು ಆ ಬೆಂಕಿಯ ಕೆಂಡಕ್ಕೆ ಹೋಲಿಸಿದ್ದಾನೆ ಯಾರು ಕವಿ ಜನನು ಅಂದರೆ ಅಷ್ಟು ಹಿಂಸೆಯ ಭಯಂಕರವಾಗಿರ್ತಕ್ಕಂಥ ಪರಿಸರ ಆ ಚಂಡಮಾರಿ ದೇವಾಲಯದ ಸುತ್ತಮುತ್ತ ಕಾಣ್ತಾ ಇತ್ತು ಈ ಎಲ್ಲ ಪ್ರತಿರೂಪವನ್ನು ಆ ಒಂದು ಗಿಳಿಯ ಮೂಲಕ ಈ ಉಲಿದವು ಅರಗಿಣಿ ಬನದೋಳು ಹುಲಿ ಅಂದರೆ ಇಲ್ಲಿ ಕೂಗ್ತಾ ಇದ್ದು ಈ ಎಲ್ಲ ಒಂದು ಸುಂದರವಾಗಿರ್ತಕ್ಕಂಥ ಮತ್ತು ಭಯಂಕರವಾಗಿರ್ತಕ್ಕಂಥ ಸನ್ನಿವೇಶವನ್ನು ಯಾವುದು ಅರಗಿಳಿಗಳು ಆ ಬಂದಂಥವರಿಗೆ ಹೇಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದು ಅನ್ನೋದನ್ನು ಬಹಳ ಸುಂದರವಾಗಿ ಕಣ್ಣಿಗೆ ಕಟ್ಟುವಂತೆ ಮನೋಜ್ಞವಾಗಿ ಜನ ಹೇಳಿರುವಂಥದ್ದು ಇಷ್ಟು ನಿನ್ನೆಯ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಈಗ ಮುಂದಿನದನ್ನು ನೋಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತೂ ದೊರೆವೆತ್ತು ಬಂದ ವಸಂತ ದೋಳ್ ಆ ಮಾರಿದತ್ತನಂ ಪುರಜನಮಂ ತಂ ತಮಗೆ ಚಂಡಮಾರಿಗೆ ಸಂತಸಮಂ ಮಾಡಲೆಂದು ಜಾತ್ರೆಗೆ ನೆರೆದರ್ ಅಂದರೆ ಅಂತು ಅಂದರೆ ಹಾಗೆ ಅಂತ ಬರ್ತದೆ ಅಂದರೆ ಈ ರೀತಿಯಾಗಿ ದೊರೆವೆತ್ತು ಅಂದರಲ್ಲಿ ಪ್ರಾಪ್ತವಾಗಿ ಒದಗಿರುವಂತಹ ಅಂದರೆ ಸಿಕ್ಕಿರುವಂತಹ ಅಂದರೆ ಅಲ್ಲಿ ಅದೇ ತಾನೇ ಬಂದಿರುವಂತಹ ಅಂತ ಇಲ್ಲಿ ಪ್ರಾಪ್ತವಾಗಿ ಬಂದ ದೊರೆವೆತ್ತು ಬಂದ ಪ್ರಾಪ್ತವಾಗಿ ಬಂದಂತಹ ಒದಗಿ ಬಂದಂತಹ ಈಗ ಸಿಕ್ಕಿರುವಂತಹ ಅಂತ ಅರ್ಥ ಈ ರೀತಿಯಾಗಿ ಬಂದಿರುವಂತಹ ವಸಂತದೋಳು ವಸಂತ ಋತುವಿನಲ್ಲಿ ವಸಂತ ಕಾಲದಲ್ಲಿ ನೋಡ್ರಿ ಬಹಳ ನಿಮಗೆ ಸರ್ವೇಸಾಮಾನ್ಯವಾಗಿ ಇದೆಲ್ಲ ಅನುಭವ ಆಗಿರಬೇಕು ನಮ್ಮಲ್ಲಿ ಎಲ್ಲ ಕೂಡ ಈ ವಸಂತ ಋತುವಿನಲ್ಲಿ ಆಗ ತಾನೇ ಎಲ್ಲ ಮರಗಳು ಎಲೆಯನ್ನು ಉದುರಿಸಿ ಇಲ್ಲಿ ಚಿಗುರಲಿಕ್ಕೆ ಅಂದರೆ ಆಗ ಮತ್ತೆ ಪುನಃ ಹಸಿರನ್ನು ಮಾಡಲಿಕ್ಕೆ ಅವು ಎಲ್ಲ ಅಣಿಯಾಗಿರ್ತವೆ ವಸಂತ ಋತುವಿನಲ್ಲಿ ಎಲ್ಲ ಮರಗಳು ಚಿಗುರನ್ನು ಇಲ್ಲಿ ಕಾಣ್ತವೆ ಅಚ್ಚ ಹಸಿರಿನಿಂದ ಕೂಡುವಂತಹ ಒಂದು ಪರಿಸರವನ್ನು ನಮ್ಮ ಕಣ್ಣಿಗೆ ಕಟ್ಟುವಂತೆ ಮಾಡ್ತವೆ ಆ ಸಮಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೃಷಿ ಚಟುವಟಿಕೆಗಳು ಕಡಿಮೆ ಇರ್ತವೆ ಆಗ ಸರ್ವೇಸಾಮಾನ್ಯವಾಗಿ ಜನ ತಮ್ಮ ಒಂದು ಈ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಯಥೇಚ್ಛವಾಗಿ ತೊಡಗಿಕೊಳ್ತಾರೆ ಯಾವಾಗಪ್ಪ ವಸಂತ ಋತುವಿನಲ್ಲಿ ಆಗ ಅದೇ ಒಂದು ಸಮಯದಲ್ಲಿ ಯಾರು ಆ ರಾಜಾಪುರ ಪಟ್ಟಣದ ರಾಜ ಇಲ್ಲಿ ಮಾರಿದತ್ತ ಮತ್ತು ಅಲ್ಲಿರ್ತಕ್ಕಂಥ ಜನರು ಯಾವ ಯಾವ ರೀತಿಯಲ್ಲಿ ಆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು ಜಾತ್ರೆಗೆ ಅನ್ನೋದನ್ನು ಕವಿ ಜನ ಬಹಳ ಸುಂದರವಾಗಿ ಹೇಳಿರುವಂಥದ್ದು ನೋಡಿ ಅಂತು ಅಂದರೆ ಈ ರೀತಿಯಾಗಿ ದೊರೆವೆತ್ತು ಪ್ರಾಪ್ತವಾಗಿ ಬಂದಂತಹ ಪ್ರಾಪ್ತವಾಗು ದೊರೆವೆತ್ತು ಅಂದರಲ್ಲಿ ದೊರೆ ಅಂದರೆ ಸಿಗು ಒದಗು ಅಂತ ಅರ್ಥ ಅಂದರೆ ಒದಗಿ ಬಂದ ವಸಂತದೋಳು ವಸಂತ ಋತುವಿನಲ್ಲಿ ಆ ಮಾರಿದತ್ತನ ಅಂದರೆ ಆ ಮಾರಿದತ್ತ ಅಂದರೆ ಯಾರು ರಾಜಾಪುರ ಪಟ್ಟಣವನ್ನು ಆಳ್ವಿಕೆ ಮಾಡ್ತಕ್ಕಂಥ ರಾಜ ಮಾರಿದತ್ತ ಜೊತೆಗೆ ಪುರಜನಮಂ ಪುರ ಅಂದರೆ ಇಲ್ಲಿ ಪಟ್ಟಣದ ಜನರು ಅಂದರೆ ಆ ಒಂದು ರಾಜಾಪುರ ಪಟ್ಟಣದ ಜನರೆಲ್ಲರೂ ಅಂದರೆ ರಾಜನೂ ಕೂಡ ಮತ್ತು ಜನರು ಎರಡೂ ಕೂಡ ಇಬ್ಬರೂ ಕೂಡ ಒಂದೇ ಮನೋಭಾವನೆಯನ್ನು ಹೊಂದಿದ್ರು ಏನಂದರೆ ತಮ್ಮ ತಮ್ಮಲ್ಲಿಯೇ ಚಂಡಮಾರಿಗೆ ಸಂತಸಮಂ ಮಾಡಲೆಂದು ಚಂಡಮಾರಿ ಅಂದರೆ ಆ ರಾಜಾಪುರ ಪಟ್ಟಣದ ಇಲ್ಲಿ ದೇವತೆ ಯಾರು ಚಂಡಮಾರಿ ಆ ಚಂಡಮಾರಿ ದೇವಿಗೆ ಸಂತೋಷವನ್ನು ಪಡಿಸಲು ಸಂತೋಷವನ್ನು ಇಲ್ಲಿ ಮಾಡಲಿಕ್ಕೆಂದು ಏನು ಮಾಡ್ತಾಯಿದ್ರು ಅವರಿಬ್ಬರು ಅಂದರೆ ಆ ಒಂದು ರಾಜಾಪುರ ಪಟ್ಟಣದ ಜನತೆ ಮತ್ತು ಆ ರಾಜಾಪುರ ಪಟ್ಟಣವನ್ನು ಆಳ್ವಿಕೆ ಮಾಡ್ತಕ್ಕಂತಹ ಆ ರಾಜ ಯಾರು ಮಾರಿದತ್ತ ಏನು ಮಾಡ್ತಾಯಿದ್ರು ಇಬ್ಬರು ಕೂಡ ಈ ದೇವಿಯನ್ನು ಸಂತೋಷ ಪಡಿಸ್ಲಿಕ್ಕೆ ನೋಡಿ ತಮ್ಮ ತಮಗೆ ಚಂಡಮಾರಿಗೆ ಸಂತಸಮಂ ಮಾಡಲೆಂದು ಸಂತೋಷವನ್ನು ಪಡಿಸಲು ಸಂತೋಷವಾಗಿ ದೇವಿಯನ್ನು ಮಾಡಲಿಕ್ಕೆ ಸಂತೋಷವಾಗಿ ಇಡಲಿಕ್ಕೆ ಏನು ಮಾಡಿದರು ಜಾತ್ರೆಗೆ ನೆರೆದರು ಜಾತ್ರೆಯನ್ನು ಮಾಡಲು ನೆರೆ ಅಂದರೆ ಇಲ್ಲಿ ಸೇರು ಕೂಡು ಅಂತ ಅಂದರೆ ಜಾತ್ರೆಯನ್ನು ಮಾಡಲಿಕ್ಕೆ ಅಂದರೆ ಚಂಡಮಾರಿಯನ್ನು ಸಂತೋಷಪಡಿಸ್ಲಿಕ್ಕೆ ಆ ಚಂಡಮಾರಿಯ ದೇವಾಲಯದ ಅಂದರೆ ದೇವಿಯ ಜಾತ್ರೆಯನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಸಂತೋಷದಿಂದ ಕೂಡಿದರು ಅಂತ ಅರ್ಥ ಇನ್ನು ನೋಡಿ ಇನ್ನೊಂದು ಸರಿ ಹೀಗೆ ಅಂದರೆ ಅಂತಂದರೆ ಈ ರೀತಿಯಾಗಿ ಇಲ್ಲ ಅಂತಂದರೆ ಹಾಗೆ ಇಲ್ಲಿ ಈ ರೀತಿಯಾಗಿ ಪ್ರಾಪ್ತವಾಗಿ ಒದಗಿ ಬಂದಿರುವಂತಹ ಆ ಒಂದು ವಸಂತ ಋತುವಿನಲ್ಲಿ
ಮಾರಿದತ್ತನು ಮತ್ತೆ ಆ ಮಾರಿದತ್ತ ಅಂದ್ರೆ ರಾಜಾಪುರ ಪಟ್ಟಣದ ರಾಜ ಇಲ್ಲಿ ಮಾರಿದತ್ತ ಮತ್ತೆ ಆ ಒಂದು ಪಟ್ಟಣದ ಸರ್ವ ಪ್ರಜೆಗಳು ಅಂದ್ರೆ ಎಲ್ಲಾ ಪ್ರಜೆಗಳು ಆ ಒಂದು ಪಟ್ಟಣದ ಇಲ್ಲಿ ಎಲ್ಲಾ ಜನರು ಸೇರಿಕೊಂಡು ಏನು ಮಾಡ್ತಾರೆ ಈಗ ಒದಗಿ ಬಂದಂತ ವಸಂತ ಋತುವಿನಲ್ಲಿ ಚಂಡಮಾರಿಯನ್ನ ಸಂತೋಷ ಪಡಿಸಲಿಕ್ಕೆ ಚಂಡಮಾರಿಗೆ ಸಂತೋಷವನ್ನ ಮಾಡಲಿಕ್ಕೆ ಅವರು ಏನು ಮಾಡ್ತಾರೆ ಜಾತ್ರೆಗೆ ನೆರೆದರ ಜಾತ್ರೆಯನ್ನು ಮಾಡಲಿಕ್ಕೆ ಒಂದು ಕಡೆ ಸೇರಿದರು ಯಾರು ಆ ರಾಜ ರಾಜ ಪರಿವಾರ ಮತ್ತೆ ಪಟ್ಟಣದ ಸರ್ವ ಜನತೆ ಅಂದ್ರೆ ಎಲ್ಲ ಜನರು ಅಂತ ಇಷ್ಟು ಇನ್ನು ನೋಡಿ ನೆಕ್ಸ್ಟ್ ನಾಲ್ಕನೇ ಪದ್ಯ ಭಾಗ ನಿಂದು ನರಪತಿ ತಳರಂಗೆ ಅಂದಂ ನೀನ್ ಬರಿಸು ಮನುಜಯುಗಮ ಮುನ್ನ ಕೊಂದು ಅರ್ಚಿಸುವೆಂ ಪೂಜೆಯೋಳ್ ಅಂದಿನ ಎಂದಿನ ಪರಿತಪ್ಪೆ ದೇವಿ ತಪ್ಪದೆ ಮಾನಳ್ ಇನ್ನೊಂದ್ಸರಿ ನೋಡಿ ನಿಂದು ನರಪತಿ ತಳಾರಂಗೆ ಅಂದರೆ ತಳಾರಂಗೆ ಅಂದಂ ನೀನ್ ಬರಿಸು ಮನುಜಯುಗಮಂ ಮುನ್ನ ಕೊಂದು ಅರ್ಚಿಸುವೆಂ ಪೂಜೆಯೋಳ್ ಎಂದಿನ ಪರಿತಪ್ಪೆ ದೇವಿ ತಪ್ಪದೆ ಮಾನಳ್ ನಿಂದು ಅಂದರೆ ನಿಂತ್ಕೊಂಡು ಇಲ್ಲಿ ಅಧಿಕಾರಯುತವಾಗಿ ರಾಜ ಹೇಳ್ತಾನೆ ಇಲ್ಲಿ ತಳಾರಂಗೆ ನರಪತಿ ಅಂದರೆ ನರಗಳ ಪತಿ ಅಂದರೆ ಜನರ ಒಡೆಯ ಯಾರು ರಾಜ ನಿಂತ್ಕೊಂಡು ಆ ಮಾರಿದತ್ತ ತನ್ನ ಸೇವಕನಾಗಿರ್ತಕ್ಕಂಥ ತಳಾರನಿಗೆ ತಳವಾರ ಅಂದ್ರೆ ಇಲ್ಲಿ ಸೇವಕರು ಅಂತ ಕರಿತೀವಿ ಆ ರಾಜ ಪರಿವಾರದ ಸೇವಕನಾಗಿ ತಳಾರಂಗೆ ಆ ರಾಜನಾಗಿರ್ತಕ್ಕಂಥ ಮಾರಿದತ್ತ ಏನು ಮಾಡ್ತಾನೆ ಆಜ್ಞೆಯನ್ನು ಮಾಡ್ತಾನೆ ನರಪತಿ ಅಂದ್ರೆ ಇಲ್ಲಿ ನರ ಅಂದರೆ ಜನ ಪತಿ ಅಂದರೆ ಒಡೆಯ ಅಂದರೆ ಆ ಜನರ ಒಡೆಯ ಯಾರಪ್ಪ ರಾಜ ನರಪತಿ ತಳಾರಂಗೆ ತಳವಾರನಿಗೆ ಸೇವಕನಿಗೆ ಅಂದಮ್ಮಂದ್ರಲ್ಲಿ ಹೇಳಿದ ಆಜ್ಞೆ ಮಾಡಿದ ಏನಂತ ನೀನು ಭರಿಸು ನೀನು ಪೂರೈಸು ಭರಿಸು ಅಂದ್ರಲ್ಲಿ ಪೂರೈಸು ತೆಗೆದುಕೊಂಡು ಬಾ ಅಂತ ಅರ್ಥ ನೀನು ಪೂರೈಸು ಮನುಜಯುಗಮಂ ಮನುಷ್ಯರಿಬ್ಬರನ್ನ ಯುಗ ಅಂದ್ರಲ್ಲಿ ಇಬ್ಬರು ಮನುಜಯುಗರಂ ಯುಗಳಮ್ಮಂದ್ರಲ್ಲಿ ಮನುಷ್ಯ ಇಬ್ಬರನ್ನ ಮುನ್ನ ಕೊಂದು ಅರ್ಚಿಸುವೆಂ ಮುನ್ನ ಅಂದರೆ ಮುಂಚೆಯೇ ಕೊಂದು ಅವರಿಬ್ಬರನ್ನ ಬಲಿನಿಯನ್ನು ನೀಡಿ ಅರ್ಚಿಸುವೆ ಅಂದರೆ ಪೂಜಿಸುವೆ ಯಾರಿಗೆ ಚಂಡಮಾರಿಗೆ ಇಲ್ಲಿ ಕೊಂದು ಅರ್ಚಿಸುವೆಂ ಪೂಜೆಯೋಳ್ ಎಂದಿನ ಪರಿ ಪೂಜೆಯೋಳ್ ಆ ಪೂಜೆಯ ವಿಧಿವಿಧಾನದಲ್ಲಿ ಎಂದಿನ ಪರಿ ಅಂದರೆ ಹಿಂದಿನ ಕಾಲದಿಂದ ಬಂದಂತಹ ಪದ್ಧತಿ ಪ್ರಕಾರ ಅವರಿಗೆ ಅಂದರೆ ಆ ದೇವಿಗೆ ನಾನು ಕೊಂದು ಆ ಇಬ್ಬರನ್ನು ಅರ್ಚನೆ ಮಾಡುವೆ ಆ ಬಲಿಯನ್ನು ಕೊಟ್ಟು ನೈವೇದ್ಯವನ್ನು ಹಿಡಿಯುವೆ ಅಂಥೇಳಿ ಯಾರು ಆ ಮಾರಿದತ್ತ ಯಾರಿಗೆ ತನ್ನ ಸೇವಕನಾಗಿರ್ತಕ್ಕಂಥ ಚಂಡಕರ್ಮನಿಗೆ ಅಂದರೆ ತಳಾರನಿಗೆ ಹೇಳ್ತಾನೆ ನೋಡಿ ಕೊಂದು ಅರ್ಚಿಸುವೆಂ ಪೂಜೆಯೋಳು ಅಂದಿನ ಪರಿ ಪೂಜೆಯಲ್ಲಿನ ಅಂದಿನ ತಲತಲಾಂತರದಿಂದ ಬಂದಂತಹ ಆ ಒಂದು ಪದ್ಧತಿಯ ಪ್ರಕಾರ ನಾನು ಮಾಡೇ ಮಾಡ್ತೀನಿ ಪರಿ ತಪ್ಪೆ ದೇವಿ ತಪ್ಪದೆ ಮಾನಳ್ ಆ ಪೂಜೆಯ ಇಂದಿನ ಪರಿ ಪೂಜೆಯ ವಿಧಿವಿಧಾನಗಳು ಎಲ್ಲಾದರೂ ಕೂಡ ತಪ್ಪಾದಲ್ಲಿ ಏನಾದರೂ ಕೂಡ ತಪ್ಪಿದರೆ ಇಲ್ಲಿ ದೇವಿ ತಪ್ಪದೆ ಮಾನಳ್ ತಪ್ಪದೆ ಅಂದ್ರಲ್ಲಿ ಆ ಖಂಡಿತವಾಗಲೂ ಕೂಡ ಆ ದೇವಿ ನಮ್ಮನ್ನು ಬಿಡುವುದಿಲ್ಲ ಶಿಕ್ಷೆಗೆ ಒಳಪಡಿಸುತ್ತಾಳೆ ಹಾಗಾಗಿ ಆ ದೇವಿಗೆ ಇಲ್ಲಿ ಪೂಜೆಯಲ್ಲಿ ಏನೆಲ್ಲ ವಿಧಿವಿಧಾನಗಳು ತಲತಲಾಂತರದಿಂದ ಬಂದಿದೆನೋ ಆ ತಲತಲಾಂತರ ಬಂದಂಥ ವಿಧಿಯ ಪ್ರಕಾರ ಅಂದರೆ ನಿಯಮಗಳ ಪ್ರಕಾರ ಅಲ್ಲಿ ಮೊದಲಿಗೆ ಎರಡು ಬಲಿಯನ್ನು ಕೊಟ್ಟು ಆ ದೇವಿಯ ವಿಧಿವಿಧಾನದ ಪ್ರಕಾರ ನಾನು ಆ ಜಾತ್ರೆಯನ್ನು ಮಾಡ್ತೀನಿ ನೀನು ತಕ್ಷಣದ ಹೋಗಿ ಆ ಮನುಷ್ಯರಿಬ್ಬರನ್ನು ದೇವಿಗೆ ಬಲಿಯನ್ನು ಕೊಡಲಿಕ್ಕೆ ಹಿಡಿದುಕೊಂಡು ಬಾ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳನ್ನು ವಿಧಿವಿಧಾನಗಳನ್ನು ನಾವು ಬದಲಾವಣೆ ಮಾಡುವಂತಿಲ್ಲ ತಲತಲಾಂತರದ ಬಂದಂತಹ ಏನು ವಿಧಿವಿಧಾನಗಳಿದಾವೋ ಅವನ್ನು ನಾವು ಮಾಡಲೇಬೇಕಾಗಿದೆ ಅಂತ ರೀತಿಯಲ್ಲಿ ಯಾರು ಮಾರಿದತ್ತ ತನ್ನ ಸೇವಕನಾಗಿರ್ತಕ್ಕಂಥ ಚಂಡಮಾರಿಗೆ ಹೇಳ್ತಾನೆ ನಂತರ ನೋಡಿ ಪದ್ಯ ಚರಣ ಐದನೇದರಲ್ಲಿ ತಡವಾದಪ್ಪುದು ಪೌರಾರ್ ಕುಡವೇಳ್ಪುದು ಹಲವು ಜೀವರಾಶಿಯ ಬಲಯಂ ನಡೆಯೇನೆ ಅಸಾಧಂ ಆಗಲೇ ಪಿಡಿತಾರದೆ ಮಾಣರ್ ಎನ್ನ ಕಿಂಕರ ಎನ್ನು ತಂ ನೋಡಿ ಎಷ್ಟು ಚೆನ್ನಾಗಿದೆ ತಡವಾದಪ್ಪುದು ತಡವಾಗುತ್ತಿದೆ ತಡವಾದಪ್ಪುದು ಅಂದ್ರೆ ಏನಪ್ಪ ವಿಳಂಬವಾಗುತ್ತಿದೆ ಆಗಲೇ ಏನಾಗಿದೆ ಈಗ ವಿಳಂಬವಾಗುತ್ತಿದೆ ಪೌರರ್ ಕುಡವೇಳ್ಪುದು ಸಾವಿರ ಇಲ್ಲಿ ಪೌರರಂದರೆ ಪುರದ ಜನರು
ಹಲವಾರು ಜನರು ಕೂಡಬೇಕುದು ಕೂಡಬೇಕಾಗಿದೆ ಪಟ್ಟಣದ ಜನರು ಕೂಡಬೇಕಾಗಿದೆ ಹಲವು ಜೀವರಾಶಿಯ ಬಲಿಯಂ ಹಲವಾರು ಸಾವಿರಾರು ಜೀವಿಗಳ ಬಲಿಯನ್ನ ಕೊಡಬೇಕಾಗಿದೆ ನೋಡಿ ಕೂಡಬೇಕುದು ಹಲವು ಜೀವರಾಶಿಯ ಬಲಿಯಂ ಜೀವರಾಶಿಗಳನ್ನ ಇಲ್ಲಿ ಸಾವಿರಾರು ಜೀವಿಗಳನ್ನ ಬಲಿಯ ಕೊಡಬೇಕಾಗಿದೆ ನಡಿಯನೆ ನಡಿಯನ್ನಲು ನಡಿಯನರೆ ಇಲ್ಲಿ ಆ ಆಜ್ಞೆಯನ್ನು ಮಾಡುತ್ತಾನೆ ಮಾರಿದತ್ತ ಯಾರಿಗೆ ಇಲ್ಲಿ ತನ್ನ ಸೇವಕನಾಗಿರತಕ್ಕಂತ ಚಂಡಕರ್ಮನಿಗೆ ನಡೆಯನೆ ನಡೆಯನ್ನಲು ಆಗ ಅಸಾದಂ ಆಗಲೆ ಅಸಾದಂನಲ್ಲಿ ಅಪ್ಪಣೆ ಅಸಾದ ಪ್ರಸಾದ ತತ್ಸಮ ತದ್ಭ ಪ್ರಸಾದ ಅಂದ್ರೆ ಅರ್ಥ ಇಲ್ಲಿ ಅಪ್ಪಣೆ ಅನ್ನುವಂತ ಅರ್ಥ ಬರ್ತದೆ ಅಪ್ಪಣೆ ಈ ರಾಜನ ಮಾತುಗಳನ್ನು ಕೇಳಿ ಅಪ್ಪಣೆ ಮಹಾಪ್ರಭು ಅಂತೀವಲ್ಲ ಆಗಿ ಚಂಡಕರ್ಮ ಅಪ್ಪಣೆ ಆಗಲೆ ಅಂದ್ರೆ ಇಲ್ಲಿ ತಕ್ಷಣ ಆಗಲೆ ಅಂದ್ರೆ ಆಲ್ರೆಡಿ ಅಲ್ಲ ತಗೊಂಡು ಬಂದಿದ್ದಾರೆ ಅಂತ ಹೇಳ್ತೀವಲ್ಲ ಅದಕ್ಕೆ ಆಗಲೇ ಪೀಡಿತಾರದೆ ಮಾಣರೆನ್ ಇಲ್ಲಿ ಅವರು ಪೀಡಿತಾರದೆ ಹಿಡಿದು ತಾರದೆ ಹಿಡಿದುಕೊಂಡು ಬರದೆ ಮಾಣರ್ ಎನ್ನ ಬಿಡರು ಎನ್ನ ಕಿಂಕರರ್ ಎನ್ನು ತುಂ ಕಿಂಕರರು ಎನ್ನುತ್ತಾ ಇಲ್ಲಿ ಯಾವಾಗ ತಡವಾಗುತ್ತಿದೆ ಪಟ್ಟಣದ ಎಲ್ಲ ಜನರು ಬಲಿಯನ್ನ ಹಲವರು ಅಂದ್ರೆ ಸಾವಿರಾರು ಜೀವಿಗಳನ್ನ ದೇವಿಗೆ ಬಲಿ ಕೊಡಬೇಕಾಗಿದೆ ಹಾಗಾಗಿ ಬೇಗ ಮನುಷ್ಯರಿಬ್ಬರನ್ನ ಹಿಡ್ಕೊಂಡು ಬಾ ಅಂತ ಹೇಳಿ ಆಜ್ಞೆಯನ್ನು ಮಾಡ್ತಾನೆ ಮಾರಿದತ್ತ ಯಾರಿಗೆ ಚಂಡಕರ್ಮನಿಗೆ ಆಗ ನೋಡಿ ಆಯಿತು ಅಪ್ಪಣೆ ಮಹಾಪ್ರಭು ಅಂತ ಹೇಳಿ ಆಗಲೇ ಇಲ್ಲಿ ಪೀಡಿತಾರದೆ ಹಿಡಿದು ತರ್ತಾ ಇರ್ತಾರೆ ಹಿಡಿದಾರದೆ ಅಂದರೆ ಹಿಡಿದುಕೊಂಡು ಬರದೆ ಮಾಣರ್ ಅಂದರೆ ಬಿಡರು ಅಂದರೆ ಹಿಡ್ಕೊಂಡು ಬರದೆ ಬಿಡೋದಿಲ್ಲ ಎನ್ನ ಕಿಂಕರರ್ ನನ್ನ ಸೇವಕರು ಎನ್ನುತ್ತಾ ಆ ಅವನ್ನ ಏನು ಮಾಡ್ತಾನೆ ಮಾರಿದತ್ತನ ಸೇವಕನಾಗಿರ್ತಕ್ಕಂಥ ಚಂಡಕರ್ಮ ಆ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಅಲ್ಲಿದ್ದ ಬಿಡ್ತಾನೆ ಆಗ ಮಾರಿದತ್ತ ಹೇಳಿರ್ತಕ್ಕಂತಹ ವ್ಯಕ್ತಿಗಳನ್ನು ಇಲ್ಲಿ ಚಂಡಕರ್ಮ ಹೇಳ್ತಾ ಹೋಗ್ತಾನೆ ಯಾವ ಯಾವ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಇಲ್ಲಿ ಬಲಿಯನ್ನು ಯಾರು ಆ ಚಂಡಕರ್ಮ ಹುಡುಕ್ತಾ ಇದ್ದ ಅಂದರೆ ನೋಡಿ ಕಿರಿವರಿಯದ ಇಲ್ಲಿ ಎಳೆಯ ವಯಸ್ಸಿನ ಹದಿಹರೆಯದ ಇಲ್ಲಿ ಕಿರಿವರಿಯದ ಅಂದ್ರೆ ಇಲ್ಲಿ ಅತ್ತ ಎಳೆಯ ವಯಸ್ಸಿನ ಹರೆಯದ ಅಂದರೆ ಇಲ್ಲಿ ವಯಸ್ಸಿನ ಎಳೆಯ ವಯಸ್ಸಿನ ಶುಭ ಲಕ್ಷಣದ ಅರಿಕೆಯ ಸತ್ಕುಲದ ಮರ್ತ್ಯಯುಗಲಂ ಕಂ ಯುಗಲಕಂ ತಾನರಸಲ್ ಬಳಾರಿಯ ಬನದಿಂ ಪರಮಟ್ಟಂ ಚಂಡಕರ್ಮನೆಂಬ ತಳಾರಂ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಕಿರಿಯ ಹರಿಯದ ಅಂದರೆ ಕಿರಿಯ ಹರೆಯದ ಕಿರಿಯ ವಯಸ್ಸಿನ ಶುಭ ಲಕ್ಷಣದ ಇಲ್ಲಿ ಸುಂದರವಾಗಿರ್ತಕ್ಕಂಥ ಕಳೆಯನ್ನು ಹೊಂದಿರತಕ್ಕಂಥ ಉತ್ತಮ ಲಕ್ಷಣವನ್ನು ಒಳಗೊಂಡ ಅರಿಕೆಯ ತುಂಬ ಬುದ್ಧಿವಂತರಾಗಿರ್ತಕ್ಕಂಥ ಜ್ಞಾನವಂತರಾಗಿರ್ತಕ್ಕಂಥ ಅರಿಕೆ ಅಂದರಲ್ಲಿ ಜ್ಞಾನವನ್ನು ಹೊಂದಿರುವ ಸತ್ಕುಲದ ಸತ್ ಅಂದರೆ ಒಳ್ಳೆಯ ಕುಲ ಅಂದ್ರಲ್ಲಿ ನಾವು ಬೆಳೆದುಕೊಂಡು ಬಂದಿರತಕ್ಕಂಥ ವಂಶ ಅಂದರೆ ಉತ್ತಮ ವಂಶದಲ್ಲಿ ಜನ್ಮವನ್ನು ಪಡೆದ ಇಲ್ಲಿ ಉತ್ತಮ ಹಿನ್ನೆಲೆಯನ್ನು ಹೊಂದಿದ ಮರ್ತ್ಯಯುಗಲಕಂ ಮರ್ತ್ಯ ಅಂದರೆ ಮನುಷ್ಯರಿಬ್ಬರನ್ನು ಇಲ್ಲಿ ತಾನ್ ಮರ್ತ್ಯಯುಗಲಕಂ ಮರ್ತ್ಯ ಅಂದರೆ ಇಲ್ಲಿ ಮನುಷ್ಯರು ಯುಗಲ ಅಂದರಲ್ಲಿ ಜೋಡಿ ಹಾಂ ಅಂದರೆ ಮನುಷ್ಯರಿಬ್ಬರನ್ನು ತಾನ್ ಅರಸಲ್ ತಾನು ಅಂದರಲ್ಲಿ ನಾನು ನಾನು ಅರಸಲ್ಲ ತಾನು ಅಂದರಲ್ಲಿ ಆ ಚಂಡಕರ್ಮ ಹುಡುಕಲು ನೋಡಿ ತಾನ್ ಅರಸಲ್ ಚಂಡಕರ್ಮನು ಹುಡುಕಲು ಅರಸಲ್ ಅಂದರೆ ಹುಡುಕು ಅಂದರೆ ಚಂಡಕರ್ಮನು ಇಂತಹ ಲಕ್ಷಣಗಳುಳ್ಳಂತಹ ವ್ಯಕ್ತಿಗಳನ್ನು ಹುಡುಕ್ಲಿಕ್ಕೆ ತಾನ್ ಅರಸಲ್ ಬಳಾರಿಯ ಬನದಿಂ ಆ ಬಳಾರಿಯ ಅಂದರೆ ಆ ಚಂಡಮಾರಿಯ ಆ ಒಂದು ಭಯಂಕರ ಸನ್ನಿವೇಶವನ್ನು ಹೊಂದಿರತಕ್ಕಂಥ ವನದಿಂದ ಅಂದರೆ ಆ ಒಂದು ಕಾಡಿನಿಂದ ಇಲ್ಲಿ ಬಳಾರಿಯ ಬನದಿಂ ಬಳಾರಿ ಅಂದರಲ್ಲಿ ಚಂಡಮಾರಿಯ ಹೆಸರು ಬಳಾರಿಯ ಬನದಿಂ ಬಳಾರಿಯ ವನದಿಂದ ಪರಮಟ್ಟಂ ಹೊರಗಡೆ ಬಂದ ಇಲ್ಲಿ ಪರಮಟ್ಟಂ ಚಂಡಕರ್ಮನೆಂಬ ಚಂಡಕರ್ಮ ಎನ್ನುವಂತಹ ತಳಾರಂ ಅಂದರೆ ಚಂಡಕರ್ಮ ಎನ್ನುವಂತಹ ತಳಾರ ಏನು ಮಾಡ್ತಾನೆ ಇಂಥ ಶುಭ ಲಕ್ಷಣದ ಇಲ್ಲಿ ಕಿರಿಯ ವಯಸ್ಸಿನ
ಇಲ್ಲಿ ಜ್ಞಾನವಂತರಾಗಿರತಕ್ಕಂತ ಬುದ್ಧಿವಂತರಾಗಿರತಕ್ಕಂತ ಉತ್ತಮ ಹಿನ್ನಲೆಯ ಕುಲವನ್ನ ಹೊಂದಿರತಕ್ಕಂತ ಹಿನ್ನಲೆಯನ್ನ ಹೊಂದಿರತಕ್ಕಂತ ಮನುಷ್ಯರಿಬ್ಬರನ್ನ ಹುಡುಕಲಿಕ್ಕೆ ಇಲ್ಲಿ ಹುಡುಕುವಂತ ಮನಸ್ಥಿತಿಯನ್ನ ಹೊಂದಿಕೊಂಡು ಆ ಬಳಾರಿಯ ಅಂದ್ರೆ ಚಂಡಮಾರಿಯ ವನದಿಂದ ಹೊರಗಡೆ ಹುಡುಕ್ತಾ ಬಂದ ಅಂತ ಹೇಳಿ ಆ ಪದ್ಯದ ಅರ್ಥ ನೆಕ್ಸ್ಟ್ ನೋಡಿ ಮುನಿ ಸಮುದಾಯ ಸಮೇತಂ ವಿನಯೇಜನ ವನಜವನ ದಿವಾಕರನಂತೆ ಆ ಮುನಿಪನ್ ಉಪವಾಸಮಂ ಪರ್ವ ನಿಮಿತ್ತ ಕಳೆದು ಬಳಿಕ ಬಾಲಕ ಯುಗಮಂ ನೋಡಿ ಮುನಿ ಸಮುದಾಯ ಸಮೇತ ಮುನಿಗಳ ಸಮುದಾಯ ಮುನಿಗಳ ಪರಿವಾರ ಸಮೇತನಾಗಿ ವಿನಯೇಜನ ಮುನಿಗಳು ಅಂದ್ರಿಲ್ಲಿ ಆ ಒಂದು ಮುನಿಗಳು ಏನು ಮಾಡ್ತಾರಪ್ಪ ಮುನಿ ವಿನಯೇಜನ ಅಂದ್ರೆ ವಿನಯರಾಗಿರ್ತಕ್ಕಂಥ ಜನ ವಿಧೇಯರಾಗಿರ್ತಕ್ಕಂಥ ಜನ ಯಾರು ಇಲ್ಲಿ ಮುನಿಗಳ ಸಮೇತರಾಗಿ ಆ ಮುನಿಗಳಿಗೆ ವಿನಯರಾಗಿರ್ತಕ್ಕಂಥ ಒಂದು ಇಲ್ಲಿ ಆ ಗುಂಪನ್ನು ಗುಂಪಿನಲ್ಲಿ ಆ ವನಜವನ ದಿವಾಕರನಂತೆ ಆ ಮುನಿಗಳ ಸಮೂಹದಲ್ಲೇ ಇಲ್ಲಿ ನಮಗೆ ವಿಶ್ವಕ್ಕೆ ಸೂರ್ಯನಂತೆ ಇಲ್ಲಿ ವನಜವನ ದಿವಾಕರನಂತೆ ಹೇಗೆ ಆ ವನಜ ಅಂದರೆ ಇಲ್ಲಿ ವನ ಅಜ ವನದಲ್ಲಿ ಹುಟ್ಟಿದ್ದೆ ಅದು ತಾವರೆ ಕಮಲ ಹೇಗೆ ಸೂರ್ಯನನ್ನು ಕಂಡ ತಕ್ಷಣಗಳ ತಾವರೆ ಅರಳ್ತವೆ ಅಂದರೆ ತಾವರೆಗಳು ಅರಳಲಿಕ್ಕೆ ಹೇಗೆ ಸೂರ್ಯ ಕಾರಣನ ಆಗ್ತಾನೋ ಹಾಗೆಯೇ ಇಲ್ಲಿ ವನಜವನ ದಿವಾಕರನಂತೆ ಅಂದರೆ ಆ ವನಜವನಕ್ಕೆ ದಿವಾಕರನಂತೆ ಹೋಲಿಕೆಯನ್ನು ಮಾಡಿದಾನೆ ಇಲ್ಲಿ ಉಪಮಾಲಂಕಾರವನ್ನು ಬಳಕೆ ಮಾಡಿದಾನೆ ಕವಿ ಆ ಯಾವಾಗ ಇಲ್ಲಿ ವನಜವನಕ್ಕೆ ದಿವಾಕರ ಇಲ್ಲಿ ಯಾವ ರೀತಿಯಲ್ಲಿ ಆ ವನಜವನಕ್ಕೆ ಉತ್ತಮವಾಗಿರ್ತಕ್ಕಂಥ ಲಕ್ಷಣವನ್ನು ತಂದುಕೊಡ್ತಾನೋ ಅದೇ ರೀತಿಯಲ್ಲಿ ಮುನಿ ಸಮುದಾಯಕ್ಕೆ ಇಲ್ಲಿ ಸೂರ್ಯನಂತೆ ಇಲ್ಲಿ ಮುನಿ ಸಮುದಾಯವನ್ನು ಇಲ್ಲಿ ವನಜವನ ಅನ್ನುವಂಥ ಒಂದು ಹೋಲಿಕೆಯನ್ನು ಮಾಡಿದಾನೆ ಅಲ್ಲಿ ಆ ಮುನಿಯನ್ನು ಇಲ್ಲಿ ಸೂರ್ಯನಿಗೆ ಹೋಲಿಸಿದಾನೆ ಹಂಗೆ ಮುನಿ ಸಮುದಾಯ ಸಮೇತನಾಗಿ ಇಲ್ಲಿ ವಿಧೇಯರಾಗಿರ್ತಕ್ಕಂಥ ಜನರ ಒಂದು ಪರಿವಾರದಲ್ಲಿ ವನಜವನ ದಿವಾಕರನಂತೆ ಇಲ್ಲಿ ವನಜವನಕ್ಕೆ ದಿವಾಕರನ ಹೇಗೋ ಹಾಗೆಯೇ ಇಲ್ಲಿ ಆ ಮುನಿಪನು ಆ ಮುನಿಪನ ಅಂದರೆ ಯಾರಪ್ಪಿಲ್ಲಿ ಸುದತ್ತಾಚಾರ್ಯರು ಅಂತ ಅರ್ಥ ಆ ಮುನಿ ಅಂದರೆ ಯಾರಪ್ಪಿಲ್ಲಿ ಸುದತ್ತ ಮುನಿಗಳು ಉಪವಾಸಮಂ ಪರ್ವ ನಿಮಿತ್ತ ಉಪವಾಸದ ಪರ್ವ ನಿಮಿತ್ತ ಪರ್ವ ಅಂದರೆ ಹಬ್ಬ ಉಪವಾಸವನ್ನು ಕೈಗೊಂಡ ಒಂದು ಹಬ್ಬದ ವಿಶೇಷ ದಿನದ ಪ್ರಯುಕ್ತ ನಿಮಿತ್ತ ಏನು ಮಾಡ್ತಾನೆ ಸಲುವಾಗಿ ಇಲ್ಲಿ ಕಳೆದು ಬಳಿಕ ಬಾಲಕಯುಗಮಂ ಆ ಉಪವಾಸವನ್ನು ಕೈಗೊಂಡಿದ್ದರು ಆ ಉಪವಾಸ ಕೈಗೊಂಡಿದ್ದರ ನಿಮಿತ್ತವಾಗಿ ಕಾರಣವಾಗಿ ಅಲ್ಲಿನೇ ಆ ಉಪವಾಸವನ್ನು ಕಳೆದ ಬಳಿಕ ಅಂದರೆ ಆ ಉಪವಾಸ ಪೂರ್ಣಗೊಂಡ ಬಳಿಕ ಆ ಒಂದು ಕಾರ್ಯಕ್ರಮ ಇಲ್ಲಿ ಪೂರ್ಣಗೊಂಡ ಬಳಿಕ ಬಾಲಕಯುಗಮಂ ಬಾಲಕರಿಬ್ಬರು ಅಂತ ಅಂದರೆ ಆ ಇಬ್ಬರು ಯಾರು ಅಭಯರುಚಿ ಅಭಯಮತಿ ಇಬ್ಬರು ಅಂತ ಬಾಲಕ ಯುಗಮಂ ಇಲ್ಲಿ ಮುಂದೆ ನೋಡಿ ಚೆರಿಗೆಗೆ ಬೀಳ್ಕೊಡೆ ಗುರುಗಳ ಚರಣಕ್ಕ ಯುಗಳಂ ಮೆರಗಿ ಪರಮಟ್ಟಗಳ್ ತರುಣ ವನ ಹರಣ ಯುಗಮಂ ತರಕ್ಷಿ ಪಿಡಿವಂತೆ ಚಂಡ ಕರ್ಮಂ ಪಿಡಿದಂ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ಆವಾಗ ಆ ಬಾಲಕರಿಬ್ಬರು ತನ್ನ ಗುರುಗಳ ಉಪವಾಸದ ನಿಮಿತ್ತ ಉಪವಾಸ ಒಂದು ಹಬ್ಬದ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಆಗ ಬಾಲಕರಿಬ್ಬರು ಏನು ಮಾಡ್ತಾರೆ ಇಲ್ಲಿ ಭಿಕ್ಷೆಗೆ ಅವರ ಆಶೀರ್ವಾದವನ್ನು ಪಡೆದು ಆ ಸುದತ್ತಾಚಾರ್ಯರ ಆಶೀರ್ವಾದವನ್ನು ಪಡೆದು ಹೊರಗಡೆ ಬಿಡ್ತಾರೆ ನೋಡಿ ಬಾಲಕಯುಗಮಂ ಚೆರಿಗೆಗೆ ಅಂದ್ರಲ್ಲಿ ಭಿಕ್ಷಾಟನೆಗೆ ಚೆರಿಗೆಗೆ ಬೀಳ್ಕೊಡೆ ಆ ಭಿಕ್ಷಾಟನೆಯನ್ನು ಮಾಡಲಿಕ್ಕೆ ಆ ಬೀಳ್ಕೊಂಡು ಅಂದರೆ ಆ ಗುರುಗಳನ್ನು ಆಶೀರ್ವಾದವನ್ನು ಪಡೆದು ಅವ್ರೇನು ಮಾಡ್ತಾರೆ ಭಿಕ್ಷೆಯನ್ನು ಬೀಳಲಿಕ್ಕೆ ಬರ್ತಾರೆ ಚೆರಿಗೆಗೆ ಬೀಳ್ಕೊಡೆ ಚೆರಿಗೆ ಅಂದ್ರಲ್ಲಿ ಭಿಕ್ಷೆಯನ್ನು ಭಿಕ್ಷಾಟನೆಯನ್ನು ಮಾಡಲಿಕ್ಕೆ ಗುರುಗಳ ಚರಣಕ್ಕ ಅಂದರೆ ಗುರುಗಳ ಚರಣಕ್ಕೆ ಗುರುಗಳ ಪಾದಕ್ಕೆ ಆ ಯುಗಳಂ ಎರಗಿ ಆ ಯುಗಳಂ ಅಂದರೆ ಆ ಇಬ್ಬರು ಅಭಯರುಚಿ ಮತ್ತು ಅಭಯಮತಿ ಎನ್ನುವಂತಹ ಆ ಇಬ್ಬರು ನಮಸ್ಕಾರವನ್ನು ಮಾಡಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಪರಮಟ್ಟಗಳ್ ಇಲ್ಲಿ ಹೊರಬಿದ್ದಾಗಲೇ ಪರಮಟ್ಟಗಳ್ ಹೊರಬಿದ್ದು ಆಗಲೇ ಹೊರಬಿದ್ದಾಗಲೇ ಇಲ್ಲಿ ತರುಣ ವನಹರಣ ಯುಗಮಂ ಇಲ್ಲಿ ತರುಣ ವನಹರಿಣ ಇಬ್ಬರನ್ನು ಅಂದರೆ ಇಲ್ಲಿ ತುಂಬ ಎಳೆಯ ವಯಸ್ಸಿನ ಎರಡು ಜಿಂಕೆ ಮರಿಗಳಂತೆ ಇರುವಂತಹ ಅಂತ ಅರ್ಥ ಇಲ್ಲಿ ತರುಣ ವನಹರಿಣ ಇಲ್ಲಿ ತರುಣನಲ್ಲಿ ಎಳೆಯ ವಯಸ್ಸಿನ ವನಹರಿಣ ಅಂದರೆ ವನದ ಜಿಂಕೆಯ ಯುಗಮಂ ಅಂದರೆ ಜೊತೆ ಅಂದರೆ ಎರಡು ವನದಲ್ಲಿರುವಂತಹ ಎಳೆಯ ಜಿಂಕೆಯನ್ನು ತರಕ್ಷು ಪಿಡಿವಂತೆ ತರಕ್ಷು ಅಂದ್ರಲ್ಲಿ ಅರ್ಥ ಈ ಹುಲಿ ಬಂದು
ಹಿಡಿಯುವಂತೆ ಅಂದ್ರೆ ಅವುಗಳನ್ನು ಬೇಟೆಯಾಡುವಂತೆ ವನಹರಣಯುಗಮಂ ತರಕ್ಷಿ ಪಿಡಿವಂತೆ ಉಲಿಯು ಹಿಡಿಯುವಂತೆ ಬೇಟೆಯಾಡುವಂತೆ ಚಂಡಕರ್ಮಂ ಪಿಡಿದಂ ಚಂಡಕರ್ಮನು ಈ ಇಬ್ಬರು ಇಲ್ಲಿ ಎಳೆಯ ವಯಸ್ಸಿನ ಆ ಭಿಕ್ಷಾಟನಿಗೆ ಬಂದಂತಹ ಸುದತ್ತ ಆಚಾರ್ಯರ ಶಿಷ್ಯರಾಗಿರ್ತಕ್ಕಂಥ ಅಭಯರುಚಿ ಮತ್ತು ಅಭಯಮತಿಯನ್ನು ಹಿಡಿದುಕೊಂಡನು ಅಂದರೆ ಆ ಬಲಿಯನ್ನು ಕೊಡಲಿಕ್ಕೆ ಅವರಿಬ್ಬ ಮಕ್ಕಳನ್ನು ಏನು ಮಾಡ್ತಾನೆ ಆತ ಹಿಡಿದುಕೊಳ್ತಾನೆ ಅಂತೇಳಿ ಇದು ಈ ಪದ್ಯದ ಅರ್ಥ. ಇನ್ನು ಮುಂದಿನ ಭಾಗದಲ್ಲಿ ಉಳಿದ ಪದ್ಯ ಭಾಗವನ್ನು ನೋಡುವಂಥ ಪ್ರಯತ್ನ ಮಾಡೋಣ. ಇದಕ್ಕೆ ಇದರಲ್ಲಿ ಏನಾದರೂ ಕೂಡ ಪ್ರಶ್ನೆಗಳಿದ್ದರೆ ಅದನ್ನು ನೀವು ಇಂಟ್ರಾಕ್ಷನ್ ಕ್ಲಾಸಲ್ಲಿ ಬಗೆಹರಿಸ್ಕೊಳ್ಬೋದು. ಧನ್ಯವಾದಗಳು.